ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮದುವೆಗೆ ಬಂದು ನಮಗೆಲ್ಲ ನಮಗೆ ಆಶೀರ್ವಾದ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮೊದಲು ಊಟ ಮಾಡಿದ್ರಾ ಎಲ್ಲರೂ? ಊಟ ಆಯ್ತಾ? ಚೆನ್ನಾಗಿತ್ತಾ ಊಟ? ಎಸ್ ಜಸ್ಟ್ ಮಾಡಿದೆ. ನಾವಿಬ್ರು ಪೋರ್ಕ್ ತಿನ್ನಲ್ಲ, ಬಟ್ ಬೇರೆ ಎಲ್ಲ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಹಾಗೆ ನಾವು ಯಾರ್ಯಾರನ್ನ ಕರೆದಿದ್ದು, ನಮ್ಮ ಗೆಳೆಯರು, ನಮ್ಮ ಸಂಸಾರದವರು, ಹಾಗೆ ನಮ್ಮ ಸಿನಿಮಾದ ಗೆಳೆಯರು ಕೂಡ ಎಲ್ಲರೂ ಬಂದಿದ್ದರು. ಸೊ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ನಾನೇ ಅಲ್ವಾ, ನಾನೇ ತಾನೆ ನನ್ನ ಬಗ್ಗೆ ತಾನೆ ಹೇಳ್ತಾರೆ, ನನ್ನ ಬಗ್ಗೆ ಹೇಳ್ತಾರೆ. ಇವರೇ ಬೆಸ್ಟ್ ಗಿಫ್ಟ್. ಸೊ ಪ್ರೀತಿ, ಇವತ್ತು ಮದುವೆ ಆಗಿದೆ, ಹೊಸ ಜೀವನ ಕಾಲಿಟ್ಟಿದ್ದೀರಾ, ಹೊಸ ಖಂಡಿತ ತುಂಬಾ ಖುಷಿ ಆಗ್ತದೆ. ನಾನು ಮೊದ್ಲಿಂದ ಹೇಳ್ಕೊಂಡು ಬಂದೆ, ಒಂದು ಒಬ್ಬ ಗೆಳೆಯನ್ನ ಮದ್ವೆ ಆಗಿರೋದು ನನಗೆ ತುಂಬಾ ಖುಷಿ ಇದೆ. ಒಂದು ಅರ್ಥ ಮಾಡ್ಕೊಂಡಿದ್ದೀನಿ ಒಂದಿಷ್ಟು ವರ್ಷದಿಂದ, ಪ್ರತಿಯೊಂದು ಏನ್ ಹೇಳೋದು, ಟೆಂಪರ್ಮೆಂಟ್ ಇದ್ದ ಹಿಡಿದು ಪೇಷನ್ಸ್ ಇದ್ದ ಹಿಡಿದು ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲೋ ಒಂದ್ ಕಡೆ ಆ ಒಂದು ಸ್ನೇಹ ಬೇಕು ಅಂತ ಅನ್ಸುತ್ತೆ ನನಗೆ ಪ್ರತಿ ರಿಲೇಶನ್ಶಿಪ್ಪಲ್ಲಿ. ಸೊ ಅದಕ್ಕೆ ಈ ಒಂದು ಮುಂದಿನ ಘಟ್ಟಕ್ಕೆ ಕಾಲಿಡ್ತಾ ಇರೋದು ಒಂದು ಖುಷಿ, ಯಾಕಂದರೆ ಇದೊಂದು ಬೇರೆಯೇ ಫೇಸ್. ಈಗ ಅದೇ ತುಂಬ ನಮ್ಮ ರಿಚುವಲ್ಸ್ ತುಂಬ ಚೆನ್ನಾಗಿತ್ತು. ನಂದು ಉದ್ದಪ್ಪಣ್ಣ ಫ್ಯಾಮಿಲಿ, ಸೊ ಇವತ್ತಿಂದ ನಾನು ಉಳಿಯಾಡ ಫ್ಯಾಮಿಲಿಗೆ ಸೇರ್ಕೊಂಡಿದ್ದೀನಿ ಅಂತ. ಸೊ ಅದೆಲ್ಲ ಕೇಳಬೇಕಾದ್ರೇ ಒಂದು ಒಂದು ಫೀಲಿಂಗ್ ಬೇರೆಯೇ ಅದು. ನೆನ್ನೆನೂ ಕೂಡ ಪವಿತ್ರ ಎಲ್ಲ ಕೇಳ್ತಾಯಿದ್ರು ಹೇಗನ್ನಿಸ್ತಾ ಇದೆ ನಿಜವಾಗ್ಲೂ ಅಂತ. ಮದುಮಗಳಾಗಿ ಆ್ಯಕ್ಟ್ ಮಾಡೋದು ಈಸಿ, ಮದುಮಗಳಾಗಿ ರಿಯಲ್ ಆಗಿ ರಿಯಲ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಡಿಫ್ರೆಂಟ್. ತುಂಬ ತುಂಬ ರಿಯಾಕ್ಷನ್ಸ್ ಬೇರೆ ಬೇರೆ ಥರ, ಒಂದು ಎಮೋಷ್ನಲ್ ಆಗಿ ಒಂದು ಬೇರೆಯೇ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಅದು ಯಾವ್ಯಾವ ಹೆಣ್ಮಕ್ಳು ಅದನ್ನು ಫೇಸ್ ಮಾಡಿದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ. ಒಂದು ಫ್ಯಾಮಿಲಿನೇ ಬೇರೆ ಫ್ಯಾಮಿಲಿಗೆ ಶಿಫ್ಟ್ ಆಗೋದು, ಇನ್ಮೇಲೆ ಅವ್ರ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಂತ ಹೇಳಿ ಮುಂದಕ್ಕೆ ಹೋಗೋದು, ಅದೆಲ್ಲ ಇಟ್ಸ್ ವೆರಿ ಎಕ್ಸೈಟಿಂಗ್. ಬಟ್ ನನ್ನ ಖುಷಿ ಏನಂದರೆ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ, ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಇಷ್ಟು ವರ್ಷಗಳಿಂದ ನನ್ನನ್ನು ಅವ್ರು ನನ್ನ ಮಗಳ ತ ಅವ್ರು ತನ್ನ ಮಕ್ಳ ಮಗಳ ಥರನೇ ನೋಡ್ಕೊಂಡಿದ್ದಾರೆ. ಸೊ ಕಷ್ಟ ಆಗಲ್ಲ ನನಗೆ, ಅತ್ತೆ ಅತ್ತೆ ಮಾವ ಹೇಗಿರ್ತಾರೋ ಅನ್ನೋ ಟೆನ್ಷನ್ ಇಲ್ಲ. ಸೊ ಅದು ಖುಷಿ ಇದೆ. ಸಾಮಾಜಿಕ ಸೇವೆ ಅವಾಗ ಮಾಡೋದಕ್ಕೂ ಒಂದಾದ್ಮೇಲೆ ಸಮಾಜ ಸೇವೆ ಲೈಫ್ ಲಾಂಗ್ ನಡೀತಾ ಇರುತ್ತೆ ನನ್ನ ಪ್ರಕಾರ. ಅದೆಲ್ಲೋ ಒಂದ್ ಕಡೆ ಇಬ್ರಿಗೂ ಮನ್ಸಿದೆ, ಕೊಡೋ ಮನ್ಸಿದೆ. ನನ್ಗಿಂತ ಜಾಸ್ತಿ ಭುವನಿಗಿದೆ. ನಾನೆಲ್ಲೋ ಒಂದ್ ಕಡೆ ನನ್ನ ಅಕೌಂಟ್ ಅಲ್ಲಿ ಇರೋ ದುಡ್ಡು ಇಷ್ಟಿದೆ ಅಂದ್ರೆ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಭುವನ್ ಹಂಗಲ್ಲ, ಬೇಕಾದ್ರೆ ಸಾಲ ಮಾಡಿ ದಾನ ಮಾಡ್ತಾರೆ ಆ ತರ ಬುದ್ಧಿ ಅವ್ರದ್ದು. ಸೊ ಐ ಥಿಂಕ್ ದಟ್ ವಿಲ್ ಗೋ ಆನ್, ಅದು ಖಂಡಿತ ಮುಂದೆ ಹೋಗುತ್ತೆ ಅನ್ಸುತ್ತೆ. ನಾವ್ ಇಲ್ಲಿವರೆಗೂ ಏನೇನ್ ಮಾಡ್ಕೊಂಡ್ ಬಂದಿದೀವಿ ಅದೆಲ್ಲ ಹೇಗಿದೆಯೋ ಹಾಗೆ ಮುಂದುವರಿದ್ದು. ಯಾಕಂತಂದರೆ ಇಲ್ಲಿವರೆಗೂ ನಾವು ನಮ್ಮ 100% ಅಲ್ಲ 200% ಹಾಕಿ ಮಾಡುವಂಥದ್ದು. ಸೇವೆಯಲ್ಲಿ, ಬೇರೆ ಸಿನಿಮಾಗಳಲ್ಲಿ ಏನೇ ಇದ್ದರೂ ಕೂಡ ನಾವು ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಮಾಡುವಂಥದ್ದು. ಸೊ ಅದೇ ರೀತಿ ಮುಂದುವರಿಯುತ್ತೆ. ಆದರೆ ಈಗ ಗೆಳೆಯ ಗೆಳತಿ ಅಂತ ಹೇಳ್ಕೊಂಡು ಮಾಡೋ ಅವಶ್ಯಕತೆ ಇರಲ್ಲ. ಹಾಂ, ಈಗ ಗೆಳೆಯ ಗೆಳತಿ ಅಂತ ಮಾಡೋ ಅವಶ್ಯಕತೆ ಇರಲ್ಲ. ಈಗ ಒಂದು ಕಪಲ್ಲಾಗಿ ಆರಾಮಾಗಿ ಐ ಥಿಂಕ್ ಯು ಕ್ಯಾನ್ ಡೂ ಇಟ್. ಬಟ್ ಐ ಥಿಂಕ್ ಹಾಂ ಗಂಡ ಅಂತ ಕಪಲ್ಲಾಗಿ ಅಂತ. ಸೊ ಐ ಥಿಂಕ್ ಈ ಸಮಾಜ ಸೇವೆ ಹೇಗಿತ್ತು ಹಾಗೆ ನಡೆಯುತ್ತೆ ಇದೆ. ಓಕೆ, ಇನ್ನೊಂದು ಖುಷಿ ವಿಚಾರ ಅಂತಂದರೆ ಇವತ್ತು ಇಡೀ ಸ್ಥಾನಮಟ್ಟದ ಜೊತೆ ನಿಂತ್ಕೊಂಡಿತ್ತು, ರಾಜಕೀಯ ಮುಖಂಡರ ಜೊತೆ ಬಂದು ನಿಂತ್ಕೊಂಡಿದ್ದು ಖುಷಿ ಕೊಟ್ಟು. ತುಂಬ ದೂರ ಇದೆ, ಸಿಸ್ಟಮ್ ಜರ್ನಿ ಆಗುತ್ತೆ, ಬಟ್ ಅದಾದ್ರೂ ಲಿಖಿಸದೆ ನಮ್ಮ ಅಶಿಕ ನಮ್ಮ ಭುವನ್ ಅಂತ ಬಂದು ನಿಂತ್ಕೊಂಡು ಇವತ್ತು ಮದುವೆಗೆ ಮಾಡಿದ್ದಾರೆ. ಸರ್, ಆ್ಯಕ್ಚುಲಿ ನಾವು ಮದುವೆಗೆ ಆಮಂತ್ರಣ ಕೊಡಕ್ಕೆ ಹೋದಾಗ ನಾವು ಕೊಡಗು ಅಂತ ಕನ್ಫರ್ಮ್ ಮಾಡಿ ಹೋಗಿದ್ವಲ್ಲ, ಆವಾಗ ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ ಕೊಡಗು ಅಂತಂದಾಗಲೇ ಅಯ್ಯೋ ಕೊಡಗು ಅಂತಂತಾರೆ ಅಂತ. ಬಟ್ ನಾವು ಆವಾಗ ಹೋಗಿ ಹೇಳಿದಾಗಲೇ ಅಪ್ಪ ಕೊಡಗಲ್ಲಿ ಮಾಡ್ತಾ ಇದ್ದೀರಾ, ಒಂದು ಡಿಫ್ರೆಂಟ್ ಥರ ವೆಡ್ಡಿಂಗ್ ಇರುತ್ತೆ, ನಾವು ಬಂದೇ ಬರ್ತೀವಿ, ನಮಗೊಂದು ಹಾಲಿಡೇ ಸಿಕ್ಕಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಬಂದಿದ್ರು. ಸೊ ಇಟ್ ಇಸ್ ಲೈಕ್ ಏನೋ, ಆವಾಗಲೇ ನಮ್ಗೆ ಗೊತ್ತಿತ್ತು ನಮ್ಮ ಗೆಳೆಯರೆಲ್ಲ ಬರ್ತಾರೆ ಅಂತ. ಬಟ್ ಈ ಮಟ್ಟದಲ್ಲಿ ಎಲ್ಲ ಯಡಿಯೂರಪ್ಪ ಸರ್ ಅವರು ಕಾರ್ಯಕ್ರಮಗಳಿಗೆ ಹೋಗೋದು ತುಂಬ ಕಡಿಮೆ, ಅಷ್ಟು ದೂರದಿಂದ ಇಲ್ಲಿಗೆ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಬಂದಿರೋದು ತುಂಬ ಖುಷಿ ಆಗಿದೆ. ಥ್ಯಾಂಕ್ ಯು. ಅವ್ರ ಏಜ್ಗೆ ಅವರು ಒಂದು ಟ್ರಾವೆಲ್ ಮಾಡೋದು, ಚಾಪರಲ್ಲಿ ಬಂದರು ಅವರು. ಆ್ಯಂಡ್ ನನಗೇ ಒಂದ್ಸತಿ ಅವ್ರು ಹೇಳಿದಾಗ ಇವ್ರು ಹೆಂಗೆ ಟ್ರಾವೆಲ್ ಮಾಡ್ತಾರೆ, ಇಷ್ಟು ದೂರ ಬರ್ತಾರಾ ಇಲ್ವಾ ಅನ್ನೋ ಒಂದು ಟೆನ್ಷನ್ ಇತ್ತು. ಬಟ್ ಎಲ್ಲರಿಗಿಂತ ಮೊದಲು ಅವರೇ ರೆಡಿ ಇದ್ದು, ನಾನು ರೆಡಿ ಆಗಿರಲಿಲ್ಲ. ಇನ್ನು ನಾನಿನ್ನೂ ರೆಡಿ ಆಗ್ತಾ ಇದ್ದೆ, ಯಡಿಯೂರಪ್ಪ ಸರ್ ಬಂದ್ಬಿಟ್ರು ಅಂತ ಹೇಳಿದ್ರು.
वेरी स्वीट अंड गणेश सर अंत हिस्स फैमिली और कल्स इले बंद अभी हरी सर सो ऐम वेरी हापी इनू कम तुम ऐसी बरक है इन इन कार्यक्रम मुगद नम हलवु सिनिम सायंकाल बर्ती तुम जन जास्तर अंत इन करक सो इन जन बरतर इन आशीर्वाद सकते बट एंड आफ् द डे ना यू नावेल कड़े हेल्ता इलीवर्गू नावेन गलो बिटो ग जन गी अंतर जन प्रीतियन गी अंड नमकोस्कर अस्ट दूरदी बंदी एलू नम थैंक यू अंत सर प्रोड्यूसर मिट्टी नमेल इन्वेस्ट इवर सीमा सो खंड नमदे प्रोडक्षन नम सिम भुवन श्रेष्ठम गच्छामि आदष्टु बेग पंचिंग स्टार्ट सून अंत को भुवन आदष्टु बेग अदर शूट शुरू इन केलवे दिन मद्वे मुगिदे सो इमीडियेट शूट माडकागल नाळे शूट माडकागल सो इन केलवे दिन अदर शूट शुरू आगुत्ते अदु नन्ना ओंदु एरडु प्रोजेक्ट्स ಬ್ಯಾಲೆನ್ಸ್ ವರ್ಕ್ ಇದೆ ಒಂದು ಒಂದು ಸ್ವಲ್ಪ ದಿನಗಳ ಕೆಲಸ ಇದೆ ಅದನ್ನು ಮುಗಿಸ್ಕೊಂತೀನಿ ಸಿನಿಮಾ ಖಂಡಿತ ಬಿಡಲ್ಲ ಸರ್ ಸಿನಿಮಾ ಈಗ ಹರ್ಷಿಕಾ ಪುಣಚ ಅಂತ ಹೆಸರು ಕೊಟ್ಟಿರೋದು ನನಗೆ ಸಿನಿಮಾ ಇಂಡಸ್ಟ್ರಿ ಆ ಇಂಡಸ್ಟ್ರಿನ ನಾನು ಖಂಡಿತ ಯಾವತ್ತೂ ಬಿಡಕ್ಕಾಗಲ್ಲ ಮೋಸ್ಟ್ ಪ್ರಾಬಬ್ಲಿ ನಂಬರ್ ಆಫ್ ಫಿಲ್ಮ್ಸ್ ನಾನು ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದೆ ಅಷ್ಟು ಮಾಡಲಿಕ್ಕೆ ಸಾಧ್ಯ ಆಗಲ್ವೇನೋ ಯಾಕಂದರೆ ಐ ಆಲ್ಸೋ ಹ್ಯಾವ್ ಟು ಗಿವ್ ಟೈಮ್ ಫಾರ್ ಮೈ ಫ್ಯಾಮಿಲಿ ಬಟ್ ಸಿನಿಮಾ ಅಂತೂ ಬಿಡಲ್ಲ ಮಾರ್ ಅಲ್ವಾ ಬಿಡ್ತೀರಾ ಸಿನಿಮಾ ಮಾಡೋಕ್ಕೆ ಮಾಡಿ ಡೈಲಿ ಮಾಡಿ ಒಂದೊಂದು ಓ ಗಾಡ್ ನಾನು ತುಂಬ ಐ ಮೀನ್ ಪ್ರತಿಯೊಂದು ಸ್ಟೆಪ್ಪಲ್ಲೂ ನನಗೆ ಕೆಲವೆಲ್ಲ ಒಂದು ಬಂದು ಆಶೀರ್ವಾದ ಮಾಡಬೇಕಾದ್ರೆ ತುಂಬ ಅಳು ಬರ್ತಿತ್ತು ಬಡವರ್ಸ್ ಕಂಟ್ರೋಲಿಂಗ್ ಬಿಕಾಸ್ ಐ ವಾಂಟ್ ಟು ಬಿ ಹ್ಯಾಪಿ ಟುಡೇ ಅಂತ ತುಂಬ ಜನ ಅಪ್ಪ ಫ್ರೆಂಡ್ಸ್ ಬಂದಿದ್ರು ಆ್ಯಂಡ್ ಎಲ್ಲರೂ ಬಂದುಬಿಟ್ಟು ನಾನು ಬಂದಿದ್ದೀನಿ ನಿನ್ನ ತಂದೆ ಬಂದಿದ್ದಾರೆ ಅನ್ಕೋ ನಿಮ್ಮ ಅಪ್ಪನ ಸ್ಥಾನದಲ್ಲಿ ನಾನು ಬಂದಿದ್ದೀನಿ ಅಂತಂದರು ಸೊ ಡೆಫಿನೆಟ್ಲಿ ಐ ಮೀನ್ ಐ ನೋ ಹೀಸ್ ಅರೌಂಡ್ ಆಶೀರ್ವಾದ ಮಾಡ್ತಾ ಇರ್ತಾರೆ ಐ ನೋ ಹೀಸ್ ಸಂವೇಜ ಸೊ ಖಂಡಿತ ತುಂಬ ಮಿಸ್ ಮಾಡಿಕೊಂಡೆ ಬಟ್ ಅವ್ರ ಆಶೀರ್ವಾದ ಇದೆ ಅಂತ ನನಗೆ ಗೊತ್ತು ತುಂಬ ಇಷ್ಟಪಡ್ತಾ ಇದ್ರು ಭುವನ್ನ ಕೂಡ ಆ್ಯಂಡ್ ತುಂಬ ನಮ್ಮ ನಮ್ಮಿಬ್ಬರ ಒಂದು ಮದುವೆ ಆಗಲಿಕ್ಕೆ ಅವರು ತುಂಬ ಕಾತುರದಿಂದ ಕಾಯ್ತಾ ಇದ್ರು ಸೊ ಐ ಆಮ್ ಶೋರ್ ಹೀಸ್ ವಾಚಿಂಗ್ ಆ್ಯಂಡ್ ಹೀಸ್ ಬ್ಲೆಸ್ಸಿಂಗ್ ಇಲ್ಲ ಪ್ರತಿ ತಂದೆಗೂ ಒಂದು ಆಸೆ ಇರುತ್ತಲ್ಲ ಇವತ್ತು ಆ್ಯಕ್ಚುಲಿ ಅಪ್ಪ ಅಪ್ಪ ಇದ್ದಿದ್ರೆ ಈಗಲೇ ತುಂಬ ಜನ ಜಾಸ್ತಿ ಎಲ್ಲರೂ ಅದೇ ಹೇಳ್ತಿದ್ರು ಓ ಮೈ ಗಾಡ್ ಇಷ್ಟೊಂದು ಜನ ಅಂತ ಇದಕ್ಕಿಂತ ಜಾಸ್ತಿ ಬರ್ತಿದ್ರು ಅಪ್ಪ ಇದ್ದಿದ್ರೆ ಬಿಕಾಸ್ ಅವ್ರ ಫ್ರೆಂಡ್ಸ್ ತುಂಬ ಜನ ಅಮ್ಮಂಗೆ ಗೊತ್ತಿರಲ್ಲ ಅವ್ರಿಗೆ ಗೊತ್ತಾಗಲ್ಲ ಇನ್ವೈಟ್ ಮಾಡೋಕ್ಕೆ ಬಟ್ ಖಂಡಿತ ಅವ್ರು ಕನ್ಸು ಕಟ್ಟಿದ್ರು ಬಟ್ ಐ ಥಿಂಕ್ ಹೀಗೆ ಇರ್ತಿತ್ತು ಅನ್ಸುತ್ತೆ ಅವ್ರ ಕನ್ಸು ಕೂಡ ಬಿಕಾಸ್ ಮೈ ವೆಡ್ಡಿಂಗ್ ವಾಸ್ ವೆರಿ ಬ್ಯೂಟಿಫುಲ್ ಥ್ಯಾಂಕ್ಸ್ ಟು ಭುವನ್ ಆ್ಯಂಡ್ ನಮ್ಮ ಟೀಮ್ ಭುವನಮ್ ಎಂಟರ್ಟೈನ್ಮೆಂಟ್ ಟೀಮ್ ಅವರು ನಮ್ಮ ಡೆಕೋರ್ ಎಲ್ಲ ಮಾಡಿದ್ದು ಸುನೀಲ್ ಆ್ಯಂಡ್ ಟೀಮ್ ತುಂಬಾ ನನಗೆ ಮೈ ಡ್ರೀಮ್ ವೆಡ್ಡಿಂಗ್ ಈ ಥರ ಇರಬೇಕು ಕಾಣಿಸ್ಬೇಕು ನನಗೆ ನನ್ನ ವೆಡ್ಡಿಂಗ್ ಈ ಥರ ಇರಬೇಕು ಅಂತ ಆಸೆ ಇತ್ತು ಹಾಗೆ ಮಾಡಿಕೊಟ್ರು ಸೊ ಥ್ಯಾಂಕ್ ಯು ಟು ಮೈ ಗಂಡ ನನ್ನ ಔಟ್ಫಿಟ್ ಬಗ್ಗೆ ನಾ ಓ ಮೈ ಗಾಡ್ ಯಾ ಐ ಹ್ಯಾವ್ ಟು ಮೆನ್ಷನ್ ನನ್ನ ಡಿಸೈನರ್ ನನಗೆ ಎಲ್ಲರೂ ಅದಕ್ಕೆ ಹೇಳಿ ರಿಸೆಪ್ಷನ್ ಇರುತ್ತಾ ನೀವೇನು ಘಾಗ್ರ ಹಾಕೊತೀರಾ ಡಿಸೈನರ್ ಘಾಗ್ರ ಹಾಕೊತೀರಾ ಆ ಥರ ಏನಿಲ್ಲ ನಮ್ಮ ಪೂರ್ತಿ ಕಂಪ್ಲೀಟ್ ಟ್ರೆಡಿಷ್ನಲ್ ವೇ ಅಲ್ಲಿ ಮದುವೆ ಆಗಿದ್ದು ಸೊ ಎರಡು ದಿನ ಸೀರೆ ಆ್ಯಂಡ್ ಈ ಸೀರೆ ಪ್ರತಿಯೊಂದು ಡಿಸೈನ್ ಮಾಡಿದ್ದು ರೇಷ್ಮಾ ಕುನ್ನಿ ಅಂತ ಡಿಸೈನರ್ ಸೊ ಭುವನ್ ಕೂಡ ವಸ್ತ್ರ ಏನು ಇವತ್ತು ಹಾಕಿದ್ರು ಅದನ್ನು ಕೂಡ ಅವರೇ ಡಿಸೈನ್ ಮಾಡಿದ್ದು ಥ್ಯಾಂಕ್ ಯು ಮದುವೆಗೆ ಮುಂಚೆ ಏನು ಕರಿತಾ ಇದ್ರಿ ಏನು ಕರಿತಾ ಇರಲಿಲ್ಲ ಒಂದು ವೆರಿ ಅನ್ರೊಮ್ಯಾಂಟಿಕ್ ಸರ್ ಇವರು ಓ ಗಾಡ್ ನಿಜವಾಗ್ಲೂ ಅಂದ್ರೆ ಐ ಆಮ್ ಸೇಯಿಂಗ್ ಪಬ್ಲಿಕಲಿ ಇಸ್ ವೆರಿ ಈಸ್ ನೆವರ್ ತುಂಬಾ ಹೇಳ್ತಾರಲ್ಲ ಏನದು ಪಿ ಡಿ ಎ ಅಂತ ಹೇಳ್ತಾರಲ್ಲ ಪಬ್ಲಿಕಲ್ಲಿ ಹಾಗೆ ಮಾಡ್ಕೊಳ್ಳೋದು ಕೈ ಕೈ ಇಟ್ಕೊಂಡು ಹೋಗೋದು ನನ್ಗೆ ಗೊತ್ತು ನೀವೆಲ್ಲ ನಮ್ಮ ಜೊತೆ ಇರ್ತೀರಲ್ಲ ಲೈಫ್ ಲಾಂಗ್ ನೀವು ನೋಡ್ತೀರಾ ಹಿ ವಿಲ್ ನೆವರ್ ಡಿಸ್ಪ್ಲೇ ಹಿಸ್ ಲವ್ ಇನ್ ಪಬ್ಲಿಕ್ ಈಸ್ ಲೈಕ್ ದಿಸ್ ನಾನು ಅವ್ರು ಬರೀ ಹರ್ಷಿ ಕರೆದಿದ್ದಾರೆ ನನ್ನನ್ನು ಥ್ರೂ ಔಟ್ ಹಿಸ್ ಲೈಫ್ ನಾನೊಂದು ಎರಡು ಮೂರು ಪೆಟ್ ನೇಮ್ಸ್ ಇಟ್ಕೊಂಡಿದ್ದೀನಿ ಅದು ಹೇಳಂಗಿಲ್ಲ ಪ್ರೈವೇಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಊಟ ಇಷ್ಟ ಆಯ್ತಾ ಚೆನ್ನಾಗಿತ್ತಾ ಊಟ ಎಲ್ಲ ಎಂಜಾಯ್ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಸ್ವಲ್ಪ ಹೊತ್ತಿರಿ ಇನ್ನೊಂದಷ್ಟು ರಿಚುವಲ್ಸ್ ಇದೆ ಗಂಗೆ ಪೂಜೆ ಅಂತ ಹೆಣ್ಣನ್ನ ಪೇಷನ್ಸ್ನ ಚೆಕ್ ಮಾಡೋಕ್ಕೆ ಗಂಡಿನ ಕಡೆಯವರು ಹೆಣ್ಣನ್ನ ತಡೆದು ಡಾನ್ಸ್ ಮಾಡ್ತಾರೆ
ನಾನು ಎರಡು ಎರಡೂವರೆ ಗಂಟೆ ಮೂರು ಗಂಟೆ ನೀರಿಟ್ಕೊಂಡು ನಿಂತ್ಕೊಂಡಿರ್ಬೇಕು, ಎಲ್ಲ ನನ್ನ ಸುತ್ತ ಡಾನ್ಸ್ ಮಾಡ್ತಾರೆ. ಸೊ ಅದೊಂದು ಬ್ಯೂಟಿಫುಲ್ ಆಗಿರುತ್ತೆ ರಿಚುವಲ್. ನೀವು ಕೂಡ ಕೊಡವ ಡಾನ್ಸ್ ಕಲ್ತಂಗಾಗುತ್ತೆ, ಡಾನ್ಸ್ ಮಾಡ್ತಂಗಾಗುತ್ತೆ. ಸೊ ಬನ್ನಿ. ಹೌದಾ, ವಿಜಯ್ ಇಸ್ ವೇಟಿಂಗ್ ಅಂತೆ. ಆಕ್ಚುಲಿ ಏನಂದ್ರೆ ಆ ಶಾಸ್ತ್ರ ಮುಗಿದ ತಕ್ಷಣ ಕೌಂಟರ್ ಓಪನ್ ಆಗುತ್ತೆ ವಿಜಯ್, ಜ್ಯೂಸ್ ಓಪನ್ ಆಗುತ್ತೆ. ಬಟ್ ಐ ವಿಲ್ ಬಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಬೆಂಗಳೂರಿಂದ ನೀವೆಲ್ಲರೂ. ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಹೀಗೆ ಇದೆ. ಥ್ಯಾಂಕ್ ಯು ಸೋ ಮಚ್.